ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ಇದೀಗ ವಾರ್ತೆಗಳು. ಭಟ್ಕಳ ತಾಲೂಕಿನಲ್ಲಿ ಕೊರೋನಾ ವೀಕೆಂಡ್ ಕರ್ಫ್ಯೂಗೆ ಸಾರ್ವಜನಿಕರಿಂದ ಬೆಂಬಲ. ಕೊರೋನಾ ಭಯದಲ್ಲಿ ರೋಡಿಗಿಳಿಯದ ಸಾರ್ವಜನಿಕರು. ದೇಶದಾದ್ಯಂತ ಕೊರೋನಾ ಮಹಾಮಾರಿಯು ತನ್ನ ಕದಂಬ ಬಾಹುವನ್ನು ಚಾಚುತ್ತಿದ್ದು ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಇದರಿಂದ ನಮ್ಮ ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂ ವಿಧಿಸಿದ್ದು ಸಾರ್ವಜನಿಕರು ಸ್ವಯಂ ಪ್ರೇರಣೆಯಿಂದ ವೀಕೆಂಡ್ ಕರ್ಫ್ಯೂನ ನಿಯಮಾವಳಿಯನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದಾರೆ. ದೇಶ, ರಾಜ್ಯ, ಜಿಲ್ಲೆ, ತಾಲೂಕು ಎನ್ನುವ ಭೇದಭಾವವಿಲ್ಲದೆ ಕೊರೋನಾ ಮಹಾಮಾರಿಯ ಎರಡನೇ ಅಲೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಈ ಬಾರಿಯ ಕೊರೋನಾ ಮಹಾಮಾರಿಯ ಅಲೆ ಪ್ರಾಣಘಾತುಕವನ್ನೇ ತಂದೊಡ್ಡುತ್ತಿದ್ದು ಸಾವಿನ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚುತ್ತಲೇ ಇದೆ. ಕರ್ನಾಟಕದಲ್ಲಿ ಒಂದು ನಿಮಿಷಕ್ಕೆ ಒಬ್ಬ ಕೊರೋನಾ ರೋಗಿ ಪತ್ತೆಯಾಗುತ್ತಿದ್ದರೆ ಹತ್ತು ನಿಮಿಷಕ್ಕೊಬ್ಬ ಕೊರೋನಾ ಪೀಡಿತನು ಸಾವನ್ನಪ್ಪುತ್ತಿದ್ದಾನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೊರೋನಾ ನಿಯಮಾವಳಿಯನ್ನೇ ಜಾರಿಗೆ ತಂದಿದ್ದು ಈ ನಿಯಮಾವಳಿ ಮೇ 4ರವರೆಗೆ ಜಾರಿಯಲ್ಲಿದ್ದು ನಿಯಮಾವಳಿಯ ಪ್ರಕಾರ ಶಾಲಾ ಕಾಲೇಜುಗಳು ಸಂಪೂರ್ಣ ಬಂದ್ ಮಾಡಲಾಗಿದೆ. ಹಾಗೂ ಧಾರ್ಮಿಕ ಕೇಂದ್ರಗಳಾದ ದೇವಸ್ಥಾನ, ಮಸೀದಿ, ಚರ್ಚ್ಗಳು ಕೂಡ ಬಂದ್ ಮಾಡಲಾಗಿದೆ. ವೀಕೆಂಡ್ ಶನಿವಾರ ಹಾಗೂ ರವಿವಾರ ಕರ್ಫ್ಯೂ ಇರಲಿದ್ದು ಜೀವನಾವಶ್ಯಕ ವಸ್ತುಗಳಂತ ಅಂಗಡಿಯನ್ನು ಹೊರತುಪಡಿಸಿ ಎಲ್ಲ ಅಂಗಡಿಗಳು ಬಂದ್ ಇರಲಿದೆ. ಹಾಗೂ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಪಾರ್ಸೆಲ್ಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಮೇ 4ರವರೆಗೆ ಮದುವೆ ಸಮಾರಂಭದಲ್ಲಿ ಪುರೋಹಿತರು ಕೆಲಸದವರನ್ನು ಸೇರಿಸಿ ಕೇವಲ 50 ಜನರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಮದುವೆ ಕಾರ್ಯವನ್ನು ನಡೆಸುವವರು ಸ್ಥಳೀಯ ಆಡಳಿತಕ್ಕೆ ಮದುವೆಯಲ್ಲಿ ಭಾಗವಹಿಸುವವರ ಯಾದಿಯನ್ನು ಮೊದಲೇ ಒಪ್ಪಿಸತಕ್ಕದ್ದು. ಇನ್ನು ಶವ ಸಂಸ್ಕಾರಕ್ಕೆ ಕೇವಲ 20 ಜನರಿಗೆ ಅವಕಾಶವನ್ನು ಒದಗಿಸಲಾಗಿದೆ. ಒಟ್ಟಾರೆ ಈ ಬಾರಿಯ ಕೊರೋನಾ ಮಹಾಮಾರಿಯ ಎರಡನೆಯ ಅಲೆ ಅನೇಕ ಸಾವುಗಳಿಗೆ ಕಾರಣವಾಗುವುದರ ಮೂಲಕ ಜನಸಾಮಾನ್ಯರ ಜೀವನವನ್ನೇ ಅಲ್ಲೋಲ ಕಲ್ಲೋಲವನ್ನಾಗಿಸಿದೆ. ಒಟ್ಟಾರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವಂತೆ ಕೆಲವು ಜನಪ್ರತಿನಿಧಿಗಳು, ರಾಜಕಾರಣಿಗಳು ಹಾಗೂ ರಾಜಕೀಯ ಪಕ್ಷಗಳ ಬೇಜವಾಬ್ದಾರಿತನದಿಂದ ಕೊರೋನಾ ಮಹಾಮಾರಿಯ ಬಗ್ಗೆ ಜಾಗೃತಿ ಮೂಡದ ಜನಸಾಮಾನ್ಯರು ನಿರ್ಲಕ್ಷ್ಯ ಧೋರಣೆಯಿಂದ ಕೊರೋನಾ ಮಹಾಮಾರಿಯ ಆರ್ಭಟ ಪ್ರಾರಂಭವಾಗಲು ಕಾರಣವಾದಂತಾಯಿತು. ಈಗ ಜನಸಾಮಾನ್ಯರಲ್ಲಿ ಕೊರೋನಾ ಜಾಗೃತಿ ಮೂಡುತ್ತಿದೆ. ಕೊರೋನಾ ಮಹಾಮಾರಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ವೀಕೆಂಡ್ ಕರ್ಫ್ಯೂವಿನ ಮೊದಲ ದಿನ ಕರ್ಫ್ಯೂಗೆ ಜನಸಾಮಾನ್ಯರು ಸ್ಪಂದಿಸಿದ್ದಾರೆ. ಇಲ್ಲಿ ಜನಸಾಮಾನ್ಯರು ಕರ್ಫ್ಯೂವಿಗೆ ಸ್ಪಂದಿಸಿದರು ಎನ್ನುವುದಕ್ಕಿಂತ ಕೊರೋನಾ ಭಯದಲ್ಲಿ ಜನಸಾಮಾನ್ಯರು ರೋಡಿಗಿಳಿದಿಲ್ಲ ಎಂದೇ ಹೇಳಬಹುದಾಗಿದೆ. ಒಟ್ಟಾರೆ ಭಟ್ಕಳ, ಶಿರಾಲಿ, ಬೆಂಗ್ರೆ, ಮುರುಡೇಶ್ವರ, ಹೀಗೆ ಭಟ್ಕಳ ತಾಲೂಕಿನ ಶಿರೂರ್ ಗಡಿಯಿಂದ ಹಿಡಿದು ಹೊನ್ನಾವರ ತಾಲೂಕಿನ ಗಡಿಯವರೆಗೂ ಸಂಪೂರ್ಣ ಬಂದ್ಗೆ ಒಳಪಟ್ಟಿತ್ತು ಎಂದರೆ ತಪ್ಪಾಗಲಿಕ್ಕಿಲ್ಲ. ಈ ಕೊರೋನಾ ಮಹಾಮಾರಿಯ ಎರಡನೆಯ ಅಲೆಯ ಕಾರಣ ಜನಸಾಮಾನ್ಯನ ಜೀವನ ಮೂರ ಬಟ್ಟೆಯಾಗಿದ್ದು ಹೋದ ಬಾರಿಯ ಲಾಕ್ಡೌನ್ ಸಮಯದಲ್ಲಿ ದಾನಿಗಳ ಸಹಕಾರ ಕಿಟ್ ವಿತರಣೆಯ ಹಿನ್ನೆಲೆಯಲ್ಲಿ ಬಡ ಅಮಾಯಕರಿಗೆ ಸ್ವಲ್ಪ ಮಟ್ಟಿನ ನಿರಾಳತೆ ದೊರೆತಿತ್ತು. ಆದರೆ ಈ ಬಾರಿ ಯಾರಾದರೂ ದಾನಿಗಳು ಬಡ ಜನಸಾಮಾನ್ಯರ ನೆರವಿಗೆ ಧಾವಿಸಿಯಾರೆ ಎಂದು ಕಾದು ನೋಡಬೇಕಾಗಿದೆ. Music studio.
ಕರಾವಳಿ ಸಮಾಚಾರಕ್ಕಾಗಿ ಉಲ್ಲಾಸ್ ಶಾನ್ಬಾಗ್ ಶಿರಾಲಿ.